ನೋಡ್ರಿ, ಸಾವರ್ಕರ್ ಒಂದು ನೆಪ, ಅವರು ವ್ಯವಸ್ಥೆ ವಿರೋಧಿಗಳು, ಅವರು ದೇಶ ವಿರೋಧಿಗಳು, ಅವರು ಪ್ರತ್ಯೇಕತಾವಾದಿಗಳು. ಸಾವರ್ಕರ್ ಅವರಿಗೊಂದು ನೆಪ. ಇವತ್ತು ಸಾವರ್ಕರ್ನ ಮುಂದಿಟ್ಕೊಳ್ತಾರೆ, ನಾಳೆ ಅಂಬೇಡ್ಕರ್ ಮುಂದಿಟ್ಕೊಳ್ತಾರೆ, ನಾಳ್ದು ಮಹಾತ್ಮ ಗಾಂಧಿ ಮುಂದಿಟ್ಕೊಳ್ತಾರೆ, ನಾಳ್ದು ಇನ್ನೊಬ್ಬರು ಮುಂದಿಟ್ಕೊಳ್ತಾರೆ. ನೀನು ನನ್ನಂಗೆ ಅಡ್ಡ ಬಿಟ್ಟಿಲ್ಲ ಅಂತ ಸರ್ತನ್ಕೆ ಜುಡ ಅಂತಾರೆ. ಯಾಕೆಂದ್ರೆ ಅವರು ಬಿಟ್ಟಂಗೆ ಗಡ್ಡ ಬಿಟ್ಟಿಲ್ಲ ಅಂತ, ಅವ್ರ ತರಕ್ಕೆ ಪ್ಯಾಂಟ್ ಹಾಕಿಲ್ಲ ಅಂತ ಸರ್ತನ್ಕೆ ಜುಡ ಅಂತಾರೆ. ನೆಪ ಅಷ್ಟೇ, ಇದೊಂದು ನೆಪ. ಈ ಯಾಕೆ ಈ ನೆಪ ಅಂದರೆ, ನಾನು ಬೇರೆ ನೀನು ಬೇರೆ ಅನ್ನುವಂಥ ಮಾನಸಿಕತೆ ಇದೆಯಲ್ಲ, ಆ ಕಾರಣಕ್ಕೆ ಈ ನೆಪ. ಆ ಸಾವರ್ಕರಿಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಈ ನನ್ನ ಮಕ್ಕಳು ಯಾರ್ರಿ? ನಾನು ಪದನ ಮತ್ತೆ ಹೇಳ್ತಾ ಇದ್ದೀನಿ, ಸಾವರ್ಕರಿಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಈ ನನ್ನ ಮಕ್ಕಳು ಯಾರು? ಸಾವರ್ಕರ್ ಇದ್ದಾಗ ಹುಟ್ಟೇ ಇರಲಿಲ್ಲ, ಇವ್ರು ಯಾವ ಸರ್ಟಿಫಿಕೇಟ್ ಕೊಡೋಕ್ಕೆ? ಇದು ಸಣ್ಣ ಸಣ್ಣ ಸಂಗತಿ ಅಂತ ಲಘುವಾಗಿ ಪರಿಗಣಿಸಬಾರ್ದು. ಇದು ಒಂದು ಮಾನಸಿಕತೆ. ಪಾಕಿಸ್ತಾನಕ್ಕೆ ಹೋಗೋಕ್ಕೆ ಅಷ್ಟೊಂದು ಆಸೆ ಇದ್ದರೆ ಅವರಿಗೆ ಫ್ರೀ ವೀಸಾ, ಫ್ರೀ ಟಿಕೆಟ್ ಕಳಿಸ್ಬೇಕು ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ನರಕದಲ್ಲಿ ಬಿದ್ದು ಸಾಯ್ಬೇಕು ಅವರು, ಕಳಿಸ್ಬೇಕು ಅವರಿಗೆ. ಯಾರಿಗೆ ಈ ದೇಶದೊಳಗಡೆ ಇದ್ದು ಪಾಕಿಸ್ತಾನದ ಬಗ್ಗೆ ಪ್ರೇಮ ಇರುತ್ತೆ ಅವ್ರು ಇಲ್ಲಿರೋ ಲಾಯಕ್ಕಲ್ಲ, ಅವ್ರನ್ನ ಇಟ್ಕೊಳ್ಳಬಾರ್ದು. ಪತ್ತೆ ಹಚ್ಚಿ ಗಡಿ ದಾಟಿಸಿ ಕಳಿಸ್ಬೇಕು. ಸತ್ರ ಸಾಯ್ಲಿ ಬದುಕಿರು ಬದುಕಲಿ ಅಂತ ಅಲ್ಲಿ ಕಳಿಸ್ಬೇಕು. ಯಾಕೆಂದ್ರೆ ಅವ್ರಿಗಿರೋದು ಭಾರತದ ಬಗ್ಗೆ ಅಲ್ಲ ಪ್ರೀತಿ, ಪಾಕಿಸ್ತಾನದ ಬಗ್ಗೆ ಪ್ರೀತಿ. ಹೋಗಲಿ, ಯಾರು ಇಲ್ಲಿದ್ದು ದ್ರೋಹದ ಕೆಲಸ ಮಾಡಕ್ಕೆ ಅವಕಾಶ ಕೊಡಬಾರ್ದು, ಕಳಿಸ್ಬೇಕು ಪಾಕಿಸ್ತಾನಕ್ಕೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.